ಅವರು ಕರ್ನಾಟಕಕ್ಕೆ ಅಧ್ಯಕ್ಷರಾಗಿದ್ದಾಗ ಪಾರ್ಟಿ ಬರಲಿಲ್ಲ, ಇನ್ನು ದೇಶಕ್ಕಾದಾಗ ಇಲ್ಲಿ ಬರುತ್ತೆ. 24 ಗಂಟೆ ಅವ್ರ ಗಮನ ಇಲ್ಲಿ ಕೊಟ್ಟೇನೆ ಆಗಿಲ್ಲ. ಇನ್ನು ಆಲ್ ಇಂಡಿಯಾಕ್ಕೆ ಹೋದ್ಮೇಲೆ 2 ಗಂಟೆ ಗಮನ ಕೊಡ್ಬೇಕು. ಆಕತ್ತೇನು ವೀರೇಂದ್ರ ಪಾಟೀಲ್ರನ್ನ ಎಂದು ಕಾಂಗ್ರೆಸ್ ತೆಗೀತು ಅಂದು ಬಿದ್ದಂತ ಜಂಗಮರ ಶಾಪ ಅದು ಇನ್ನೂ ಬಗೆಹರಿಸ್ಕೊಳಕಾಗ್ತಾ ಇಲ್ಲ. ಇಂಪಾಸಿಬಲ್. ಅದನ್ನ ನೋಡಿ ಹೇಳ್ತೀನಿ, ನೀವು ಯಾರ ಜೊತೆಗೂ ಜಗಳ ಆಡ್ರಿ, ಈ ಜಂಗಮರ ಜೊತೆ ಕಾಣಬೇಡ್ರಿ. ಮಾರೆ ಲಿಂಕ್ ಕಟ್ಟಿರ್ತಾರೆ, ತೆಗೆದು ಪೀಸ್ ಹೊಡೆದ್ರು ಅಂದ್ರೆ ಅದು ಬಿತ್ತು ಅದ್ರ ನೆತ್ತಿ ಹಲಸ್. ನಾವು ಇವ್ರು ಯಾರಿಗೂ ಉಪಯೋಗ ಹೋಗ್ತಾ ಇಲ್ಲ. ನಮ್ದು ಕಾರ್ಯಕ್ರಮ ಎಜುಕೇಶನ್, ಹೆಲ್ತ್, ಮನೆ, ಸಬಲೀಕರಣ, ರೈತರ ಹೊಲಕ್ಕೆ ನೀರು, ಕುಡಿಯಕ್ಕೆ ನೀರು, ಕಷ್ಟ ಮೇಲ್ಕೊಂಡು ಎಲ್ಲ ಯೋಜನೆಗಳನ್ನು 5 ವರ್ಷದಲ್ಲಿ ನಾವು ಪೂರೈಸ್ತೇವೆ. ಪೂರೈಸದೇ ಇದ್ರೆ ಮತ್ತೆ ನಿಮ್ಮ ಎದುರಿಗೆ ಎಲೆಕ್ಷನಿಗೆ ಬರೋದೇ ಇಲ್ಲ. ಹೇಳಬಿಟ್ಟೆ ನಾವು ಬರೋದೇ ಇಲ್ಲ, ಸಾಕು ನನಗೆ ಮಾಡೋಕ್ಕಾಗದ್ರೆ ಯಾಕೋ ಮರ್ಯಾದೆ ಇದ್ದವರು. ಸೊ ಇವರಿಗೆ ಪಾಪ ಬಿಜೆಪಿಯವರು ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಜೈಲು ಬೇಲು ಏನು? ಬಸ್ ಸ್ಟ್ಯಾಂಡ್ ಬಸ್ ಇರ್ತಾರೆ ಯಾರು ಕೇಳ್ಬೋದು? ನಮಗೆ ಸ್ಥಾನ ಇಲ್ಲ, ಮಾನ ಇದೆ. ನಮ್ಮ ಬಂಡವಾಳವೇ ನಮ್ಮ ಮಾನ, ಅದನ್ನು ಕಳ್ಕೊಂಡು ನಾವು ಮಾಡೋದೇನು? ಮಾನ ಇಲ್ಲದ ಸ್ಥಾನ ಸಿಕ್ಕಿದ್ರು ಪ್ರೇಮೇನು? ಇವರಂಗೆ ಅಯೋಗ್ಯರು ವಿಡಿಯೋ ಸ್ಟೇ ಬೇಲ್ ತಗೊಂಡು 12 ಜನ ಕೂತವ್ರು ಮಂತ್ರಿಯಾಗಿ ಇದಕ್ಕಿಂತ ನಾಚಿಕೇಳಿ ಯಾವ್ದಾದ್ರು ಬೇಕಾ? ಏನಾಯ್ತಾ ವಿಡಿಯೋದಲ್ಲಿ? ಅದಕ್ಕೆ ನಾವು ಕೋರ್ಟಿಗೆ ಅರ್ಜಿ ಹಾಕ್ಬೇಕು ಅಂತ ಜಡ್ಜ್ ಸಾಹೇಬ್ರೆ, ನೀವಾದ್ರೆ ನೋಡ್ರಿ ಏನದ ಅದ್ರಾಗೆ ಯಾಕೆ ಸ್ಟೇ ತಗೊಂಡ್ರಿ?